ಗಂಗಾ ಜ್ಞಾನವಾಹಿನಿ ಸಂಸ್ಥೆಯು ಗಂಗಾವತಿಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನು ಏರ್ಪಡಿಸಿತು. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು March 27 ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಗಂಗಾ ಜ್ಞಾನವಾಹಿನಿ ಸಂಸ್ಥೆಯು ಗಂಗಾವತಿಯ ಹೊಸಳ್ಳಿ ರಸ್ತೆಯಲ್ಲಿರುವ ವಿವೇಕ ಭಾರತಿ ಶಾಲಾ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನು ಆಯೋಜಿಸಿತು. ಕಾರ್ಯಾಗಾರದಲ್ಲಿ ಸಂಸ್ಥೆಯ ಅಧ್ಯಕ್ಷ ಇ ಧನರಾಜ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಪರೀಕ್ಷೆ ಕುರಿತಾದ ಭಯ ಬಿಡಬೇಕು, ನಿರಂತರ ಪರಿಶ್ರಮದಿಂದ ಅಭ್ಯಸಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಬರೆಯಬೇಕು ಎಂದರು. ಬಡತನಕ್ಕೆ ಬಡತನವೇ ಕಾರಣ ಅಂತ ಏನು ಆನ್ಸರ್ ಅಂತ ಎಲ್ಲ ಓದಿರ್ತಾಳೆ, ಅದ್ರೊಂದು ಗೊತ್ತಿಲ್ಲ. ಬರ್ತೀನಿ ಇಂಪಾರ್ಟೆಂಟ್ ಅಯ್ಯೋ ಬರುತ್ತೆ, ಆಕೆ ಎಲ್ಲೋ ಒಂದು ಕಡೆ ನೋಡೋಣ, ನಾಲ್ಕು ಕಡೆ ನೋಡಿ ನಾನು ನಮ್ಮ ಇವ್ರು ಜಾಸ್ತಿ ಸ್ವಲ್ಪ ಹೇಳೋದು ಭಯ ಶುರು ಆಗ್ತದೆ. ಎಕ್ಸಾಮ್ ಸೆಂಟ್ರಿಗೆ ಹೋಗೋದ್ರೊಳಗೆ ನಾನು ಏನು ಬಡತನ ಬಗ್ಗೆ ಓದಿನಿ ಎಲ್ಲ ಮಾತಾಡ್ತೀನಿ, ಡಿಸ್ಕಸ್ ಮಾಡಬಾರ್ದು ಎಕ್ಸಾಮ್, ಯಾಕಂದ್ರೆ ಏನು ಇದಾಗ ಸುಮ್ಮನೆ ಓದಬೇಕು. 15 ನಿಮಿಷ ಮುಂಚೆ ನಿಮ್ಮ ಸೀಟಲ್ಲಿ ಕೂತ್ಕೊಳ್ಬೇಕು, ಫಸ್ಟಲ್ಲಿ ಸೀಟ್ ನಾನು ಹೇಳೋದು ಸೆಂಟ್ರಿಗೆ ಹೋಗಿ ಅಲ್ಲಿ ನಿಲ್ಬೇಡಿ, ನೀವು ಚೀರ್ ಮೇಲೆ ಆಗಿ ಕೂತ್ಕೊಳ್ಳಿ, ಡೆಫಿನೆಟ್ಲಿ ಅದು ಅಕ್ಲಮಟೈಸ್ ಅದು ಅಡ್ಜಸ್ಟ್ ಆಗ. ಆಮೇಲೆ ಭಾಳ ಈಸಿ ಇದ್ದರೆ ನಿಮಗೆ ಬರಲ್ಲ 9th ಬರುತ್ತೆ, ಭಾಳ ಡಿಫಿಕಲ್ಟ್ ಇದ್ದರೂ ನಿಮಗೆ ಬರಲ್ಲ 1st PU ಬರುತ್ತೆ. ಅರ್ಥ ಆಯ್ತಾ? ನಿಮ್ಮ ಲೆವೆಲ್ಗೆ ಹೆಂಗೆ ಬೇಕೋ ಹಂಗೆ ಇರ್ಬೇಕು 1th. ಮತ್ತು ಆ ಕ್ವಶನ್ ಪೇಪರ್ನಲ್ಲಿ ಇರೋದೆಲ್ಲವೂ ಎಲ್ಲದು ನಾನು ಹೇಳೋದು 100 ಮಾರ್ಕ್ಸ್ ಇರಲಿ 125 ಮಾರ್ಕ್ಸ್ ಇರಲಿ, ಒಂದು ನೀವು ಎಲ್ಲೋ ಕೇಳಿರ್ತೀರಿ, ಒಂದು ಎಲ್ಲೋ ನೋಡಿರ್ತೀವಿ, ಒಂದು ಯು ಆರ್ ರೈಟಿಂಗ್ ಯುವರ್ ಫೇಟ್ ನಾಟ್ ಆನ್ಸರ್, ನಿಮ್ಮ ಹಣೆ ಬರ ಬರೀತೀವಿ, ಬೇಕಂದು ಬರಿಬೇಡಿ, ಕಚೇರಿ ನೀಟಾಗಿ ಅರ್ಥ ಆಗುವಂಗೆ ಬರಿಬೇಕು. ಇದಾದಮೇಲೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಮಿನಿಮಮ್ 1/2 ಗಂಟೆ ಬೇಡ 20 ನಿಮಿಷ ಆದರೂ ಮುಂಚೆ ಪೇಪರನ್ನು ಮುಗಿಸ್ಬೇಕು. ಅರ್ಥ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿ, ನಾನು ಒಂದ್ಸರಿ ಏನು ಮಾಡಿದ್ದೆ, ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 5 ಮಾರ್ಕ್ಸ್ ಕ್ವಶನ್ ನಂಬರ್ ಹಾಕಿದ್ದೀನಿ, ಟೀಚರ್ ಹಿಂಗೆ ಇಸ್ಕೋತಿದ್ರು, ಜಸ್ಟ್ 3ನೇ ಅವನು ಅಲ್ಲಿ ಇಸ್ಕೊಳ್ತಿದ್ದಾರೆ ಪೇಪರ್, ನಾನು ಹಿಂಗೆ ನೋಡ್ಕೊಂಡೆ ನಂಬರ್ ಇದ್ದಿಲ್ಲ ಹಿಂಗೆ ಬರ್ದೆ ನೋಡಿ ಎಷ್ಟಿತ್ತಿದ್ರು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಈಗ ಅವ್ರ ಕೈಯಲ್ಲಿ ಹಿಂಗೆ ಕೊಟ್ಬಿಟ್ಟಿದ್ರೆ 5 ಮಾರ್ಕ್ಸ್ ಹೋಯ್ತು, ನಂಬರ್ ಕರೆಕ್ಟ್ ಹಾಕಿ 5 ಮಾರ್ಕ್ಸ್. ಸೊ ಕೊಡುವಾಗ ಏನು ಮಾಡಬೇಕು, 20 ಮಿನಿಟ್ಸ್ ಟೈಮ್ ಹಾಕಿ ಉಳಿಸ್ಕೊಳ್ಬೇಕು, ಲಾಸ್ಟ್ಗೆ ಪೇಪರನ್ನು ರೀಚೆಕ್ ಮಾಡ್ಬೇಕು. ಈಗ ಬರ್ದಿರಿ, ಇನ್ನೂ ಒಂದು ಬರೆಯೋದಿತ್ತಪ್ಪ ಅಂದರೆ 20 ನಿಮಿಷದ ಮುಂಚೆ ಏನು ಮಾಡಬೇಕು, ಪೇಪರ್ನ ಬರೆಯೋದು ನಿಲ್ಲಿಸ್ಬೇಕು, ಫಸ್ಟ್ ನಿಲ್ಲಿಸಿ ಆ ಪೇಪರ್ ಎಲ್ಲ ಟೈ ಮಾಡಿ ಅಲ್ಲಿ ಇಡಿ, ಅಲ್ಲಿಟ್ಟು ಈಗ ಏನು ಮಾಡಬೇಕು, ರಿಲ್ಯಾಕ್ಸ್ ಆಗಿ ಮೊದಲು ಒಂದು ಫೀಲ್ ಮಾಡಬೇಕು ಕಣ್ಣು ಮುಚ್ಕೊಂಡು, ದಿಸ್ ಈಸ್ ಅ ಪೇಪರ್ ಆಫ್ ಮೈ ಎನಿಮಿ. ಯಾರ್ದು ಪೇಪರು ಇರ್ತಾರಲ್ಲ ನಿಮ್ಗೆ, ಯಾರು ನಿಮ್ಮ ಶತ್ರುಗಳು ದೋಸ್ತರಲ್ಲಿ ಅವ್ರದ್ದು ಪೇಪರ್ ಅಂತ ಫೀಲ್ ಮಾಡ್ಕೊಳ್ತಾರೆ, ಮತ್ತು ಅರ್ಧಗೆ ಬಿಸಾಕಿದ್ರೆ ಸಿಗ್ತಿದೆ ಅಂತ ದೊಡ್ಡ ಏನು ಬಿಸಿಲ್ಲ. ಯಾಕೆ ಹಂಗೆ ಮಾಡ್ಬೇಕು ಹೇಳಿ, ಭಾಳ ಸರಿ ನಮ್ಮ ಮಿಸ್ಟೇಕ್ಸ್ ನಮಗೆ ಗೊತ್ತಾಗುತ್ತೆ, ಬೇರೆಯವರು ಭಾಳ ಬೇಗ ಗೊತ್ತು. ಸೊ ಈಗೇನು ಮಾಡಬೇಕು, ಆ ಪೇಪರ್ನ ಕರೆಕ್ಟಾಗಿ ಚೆಕ್ ಮಾಡಬೇಕು, ನಂಬರ್ಸ್ ಎಲ್ಲ ಕರೆಕ್ಟ್ ಹಾಕಿದ್ದೀನಿ, ಆನ್ಸರ್ಸ್ ಎಲ್ಲ ಓದಬೇಕು, ಯಾಕೆ 20 ನಿಮಿಷ ಉಳಿಸ್ಬೇಕು ಹೇಳಿ ನೋಡೋಣ. ಈ ಸಂದರ್ಭದಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷ ಅಂಜಿನಪ್ಪ ಅಂಬಿಗೇರ, ನೇತ್ರ ತಜ್ಞ ಡಾಕ್ಟರ್ ಹನುಮಂತಪ್ಪ, ಪಿಎಸ್ಐ ತಿಪ್ಪಣ್ಣ, ಪ್ರಮುಖರಾದ ಬಿ ಅಶೋಕಪ್ಪ, ವಿರೂಪಾಕ್ಷಪ್ಪ, ವಸಂತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.